ನಾವು ದೂರು ಕೊಟ್ಟಾಗ ಪ್ರತಿ ದೂರು ಅಂತ ಆಗಿತ್ತು ಅವಾಗ್ಲೇ. ಸೊ ಅದಾದಮೇಲೆ ಅದು ಎರಡು ಸರಿ ಸ್ಕ್ವಾಶ್ ಆಗಿತ್ತು, ಎರಡು ಸರಿ ಸ್ಕ್ವಾಶ್ ಆಗಿ ತಿರ್ಗಾ ಇವಾಗ ಎಫ್ ಐ ಆರ್ ಅಂತ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಏನು ಹೇಳಿದ್ರೆ, ನನ್ನ ಪಾಡಿಗೆ ನಾನು ನಮ್ದೇನು ದೂರು ಕೊಟ್ಟಿದ್ವಿ ಅದ್ರದ್ದು ವಿರುದ್ಧ ಈಗ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರತಿ ದೂರು ಆಗಿ ಅವರು ಏನೋ ಮಾಡ್ತಾಯಿದ್ದಾರೆ. ಸೊ ಮಾಡಿದಾಗ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕಲ್ಲ. ನಮ್ದೇನು ಆವಾಗ ನನಗೆ ಪೊಲೀಸವ್ರು ಬನ್ನಿ ಅಂತ ಹೇಳಿದ್ರು, ನಿಮ್ಮ ಮೇಲೆ ಒಂದು ಎಫ್ ಐ ಆರ್ ಆಗಿದೆ, ವಿಚಾರಣೆ ಮಾಡಬೇಕು ಬನ್ನಿ ಅಂದರು. ವಿಚಾರಣೆಗೆ ಹಾಜರಾದೆ, ಹೇಗಾಯಿತು ಏನಾಯಿತು ಅಂತ ಎಲ್ಲ ಕೇಳಿದ್ರು. ನಾನು ವಿವರಣೆ ಕೊಟ್ಟಿದ್ದೀನಿ. ಸೊ ನೀವು ಯಾವಾಗ ಕರೆದಾಗ ನೀವು ಬರಬೇಕು ಅಂತ ಹೇಳಿದ್ರು, ನೀವು ಯಾವಾಗ ಕರೆದ್ರು ನಾವು ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಪದೇ ಪದೇ ರೀಓಪನ್ ಆಗ್ತಾ ಇದೆಯಲ್ಲ ಸರ್, ಎಲ್ಲಿ ನಿಮ್ಮ ಲೂಪೋಸ್ ಕಾಣ್ತಾ ಇದೆ ಅಂತ ಈ ಕೇಸ್ ಬಗ್ಗೆ? ಅದೇ ನಾನು ಇವಾಗ ನಮ್ಮ ಲಾಯರ್ ಸಾಹೇಬ್ರನ್ನ ಕೇಳಬೇಕು, ಏನಾಗ್ತಾಯಿದೆ ಸರ್, ಯಾಕೆ ಆಗ್ತಾಯಿದೆ ಪದೇ ಪದೇ ಹಿಂಗೆ ಆಗ್ತಾಯಿದೆ. ಒಂದು ನನಗೆ ಗೊತ್ತಿರೋದು ಒಂದೇ, ಒಂದು ಸರಿ ಸ್ಕ್ವಾಶ್ ಆದರೆ ತಿರ್ಗಾ ಇದಾಗಲ್ಲ ಅಂತ ಬಿ ರಿಪೋರ್ಟ್ ಹಾಕಿದ್ರೆ ಅದನ್ನು ಏನೋ ಇದು ಮಾಡ್ಬೋದು ಅಂತ. ಬಟ್ ನಾನು ನಮ್ಮ ಲಾಯರ್ ಸಾಹೇಬ್ರನ್ನ ಕೇಳಿ ನಾನು ಹೇಳ್ತೀನಿ ಸರ್. ಈ ನಡುವೆ ನೀವಿಬ್ಬರು ಕೂಡ ಮೊದಲಿಂದಲೂ ಕೂಡ ಒಟ್ಟಿಗೆ ಜೊತೆಯಲ್ಲೇ ಬೆಳೆದಂಥವ್ರು, ಮಾತುಕತೆ ನಡೆಯುವಂಥ ಪ್ರಯತ್ನಗಳು ಸಂಧಾನ ಏನಾದರೂ ಆಯಿತಾ, ಅದ್ರ ಬಗ್ಗೆ ಏನಾದರೂ ನಡೆದಿದ್ದ ಮಾತುಕತೆಗಳು ಯಾರಾದರೂ? ಏನೂ ಆಗಿಲ್ಲ ಸರ್, ಇವತ್ತಿನವರೆಗೂ ಯಾರೂ ಸಂಧಾನಕ್ಕೆ ಬಂದಿಲ್ಲ, ಮಾತುಕತೆ ಯಾರೂ ಮಾಡೋಕ್ಕೆ ಬಂದಿಲ್ಲ. ಎಲ್ಲ ಊಹಾಪೋಹಗಳು, ಯಾಕಂದರೆ ನನ್ನ ಪಕ್ಕದಲ್ಲಿ ಹೇಳ್ತಾನೆ ಎಲ್ಲ ಸರಿ ಇದ್ರಂತಲ್ಲ, ತಿರ್ಗಾ ಯಾಕೆ ಎಫ್ ಐ ಆರ್ ಬಂತು ಅಂತ ಕೇಳ್ತಾರೆ. ನನಗೆ ಇವತ್ತಿನವರೆಗೂ ನಾವು ಮಾತಾಡಿದ್ದಿಲ್ಲ, ಅದು ಇನ್ಸಿಡೆಂಟ್ ಆದಮೇಲಿಂದ ಇವತ್ತಿನವರೆಗೂ ನಾನು ಮಾತಾಡಿದ್ದಿಲ್ಲ. ಅವ್ರ ಜೊತೆಗಿರೋರು ಯಾರೂ ಬಂದು ನನ್ನ ಹತ್ರ ಮಾತಾಡಿಲ್ಲ, ಯಾಕಂದರೆ ಕ್ಲಿಯರ್ ಮಾಡಿಬಿಡ್ತಾ ಇದ್ದೀನಿ. ಸೊ ನಾವು ನಾನು ಯಾರಿಗೂ ಎದರಲ್ಲ, ಇನ್ನೊಂದು ಏನೂ ಇಲ್ಲ, ಕಾನೂನುವಾಗಿ ಏನು ಬರುತ್ತೆ ಅದನ್ನು ಎದುರಿಸ್ತೀನಿ ಸರ್. ಅದನ್ನು ಬಿಟ್ಟರೆ ಕಾನೂನುವಾಗಿ ನಾವು ಇನ್ನೇನೇನು ಮಾಡ್ಬೋದು ಅದನ್ನು ಒಂಚೂರು ನಮ್ಮ ಲಾಯರ್ ಸಾಹೇಬ್ರ ಹತ್ರ ಕೇಳಿಬಿಟ್ಟು